ವಿರೋಧ ಪಕ್ಷಗಳ ಗದ್ದಲದ ನಡುವೆಯೂ ಸಂಸತ್ ಕಲಾಪ. ರೈತರ ಮಕ್ಕಳು ಸೇರಿದಂತೆ ಎಲ್ಲ ವರ್ಗದವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ. ಪ್ರಧಾನಿ ನರೇಂದ್ರ ಮೋದಿ. ದೇಶಾದ್ಯಂತ ಕೊರೋನಾ ಲಸಿಕಾ ಅಭಿಯಾನ ಚುರುಕುಗೊಳಿಸಲು ಕಾರ್ಯಯೋಜನೆ. ಆರ್ಥಿಕ ಪುನಶ್ಚೇತನಕ್ಕೆ ಮತ್ತಷ್ಟು ಕ್ರಮ. ನಿರ್ಮಲಾ ಸೀತಾರಾಮನ್. ಕೋವಿಡ್ ಮುಂಜಾಗ್ರತೆಯೊಂದಿಗೆ ಮೊದಲ ದಿನದ ಎಸ್ಎಸ್ಎಲ್ಸಿ ಪರೀಕ್ಷೆ ಯಶಸ್ವಿ. ನಾಳೆ ದ್ವಿತೀಯ ಪಿಯುಸಿ ಫಲಿತಾಂಶ. ಸಚಿವ ಎಸ್ ಸುರೇಶ್ ಕುಮಾರ್. ಮನ್ರೇಗಾ ಯೋಜನೆಯಡಿ ಮಾನವ ಉದ್ಯೋಗ ದಿನ ಸೃಷ್ಟಿಗೆ ಆದ್ಯತೆ. 6000 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಮಗಾರಿ. ಕೆಎಸ್ ಈಶ್ವರಪ್ಪ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೂತನ ಸಚಿವರನ್ನು ಸದನಕ್ಕೆ ಪರಿಚಯ ಮಾಡಿಸಲು ಅವಕಾಶ ನೀಡಿದಾಗ ಪ್ರತಿಪಕ್ಷ ಸದಸ್ಯರು ಗದ್ದಲ ಉಂಟುಮಾಡಿದರು. ಓಂ ಬಿರ್ಲಾ ಸದನದ ಗೌರವ ಕಾಪಾಡುವಂತೆ ಮನವಿ ಮಾಡಿದರು. ಈ ಮಧ್ಯೆ ಮಧ್ಯಪ್ರವೇಶಿಸಿದ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ನೂತನ ಸಚಿವರನ್ನು ಸದನಕ್ಕೆ ಪರಿಚಯ ಮಾಡಿಸುವುದು ಸಂಪ್ರದಾಯವಾಗಿದ್ದು ಅದರ ತರುವಾಯ ಸದಸ್ಯರಿಗೆ ಯಾವುದೇ ವಿಚಾರ ಪ್ರಸ್ತಾಪಿಸಲು ಅವಕಾಶ ಇರುತ್ತದೆ ಎಂದರು. ಸದನದ ನಾಯಕರಾದ ಪ್ರಧಾನಿಯವರು ಮಾತನಾಡುವಾಗ ಸದಸ್ಯರು ಸದನದ ಘನತೆ ಎತ್ತಿ ಹಿಡಿಯಬೇಕು ಎಂದು ಸ್ಪೀಕರ್ ಪದೇ ಪದೇ ಮನವಿ ಮಾಡಿಕೊಂಡರು. ಗದ್ದಲದ ನಡುವೆಯೇ ಪ್ರಧಾನಿ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಇತರ ಹಿಂದುಳಿದ ವರ್ಗಗಳ ಸೋದರರು ಮಂತ್ರಿಗಳಾಗಿದ್ದಾರೆ. ಹೀಗಾಗಿ ಸದನದಲ್ಲಿ ಉತ್ಸಾಹ ಇರುತ್ತದೆ ಎಂದು ನಿರೀಕ್ಷಿಸಿದೆ. ಆದರೆ ಕೆಲವರಿಗೆ ಇವರ ಪರಿಚಯ ಮಾಡಿಸುವುದು ಇಷ್ಟವಿಲ್ಲ, ಹೀಗಾಗಿ ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸಿ ನೂತನ ಸದಸ್ಯರನ್ನು ಸದನಕ್ಕೆ ಪರಿಚಯಿಸಲಾಗಿದೆ ಎಂದು ಪರಿಗಣಿಸುವಂತೆ ತಿಳಿಸಿ ನೂತನ ಸಚಿವರ ಪಟ್ಟಿಯನ್ನು ಮಂಡಿಸಿದರು. उनका गौरव किया गया होता, लेकिन शायद देश के दलित मंत्री बने, देश की महिला मंत्री बने, देश के ओबीसी मंत्री बने, देश के किसानों के बेटे मंत्री बने, ये बात कुछ लोगों को राज नहीं आती है और इसलिए उनका परिचय तक नहीं होने देते हैं और इसलिए मान्य जी मंत्रिमंडल में नव नियुक्त सदस्यों को लोकसभा में इंट्रोड्यूस समझा जाए. ಬಳಿಕ ಓಂ ಬಿರ್ಲಾ ಎಷ್ಟೇ ಮನವಿ ಮಾಡಿಕೊಂಡರೂ ಪ್ರತಿಪಕ್ಷ ಸದಸ್ಯರು ಗದ್ದಲ ಮುಂದುವರಿಸಿದರು. ಗದ್ದಲದ ನಡುವೆಯೇ ಸಂತಾಪ ಸೂಚಕ ನಿರ್ಣಯವನ್ನು ಕೈಗೆತ್ತಿಕೊಂಡಾಗಲೂ ಗದ್ದಲ ಮಾಡುವುದು ಉಚಿತವಲ್ಲ ಎಂದು ಹೇಳಿ ಕಲಾಪ ಮುಂದುವರಿಸಿದರು. आप निधन संबंधी उल्लेख पर भी इसी तरीके से सदन में हल्ला करें, ये अच्छी परंपराएं मत डालिए. आप माननीय सदन के नेता, आप समझाइए इनको अच्छी परंपरा. निधन संबंधी उल्लेख आप बैठाइए इनको अपनी अपनी सीटों पर. क्या श्री चंदूलाल. अगलित सदस्यरु मत्तु माजी सदस्यराद कर्नाटकद कृष्ण, केरळद थॉमस, गोवाद हरिनारायण प्रभु, उत्तर प्रदेशद ಮುಕ್ತಾರ್ ಅನೀಸ್, ಶ್ಯಾಮ ಚರಣಗುಪ್ತ, ದಿಗ್ವಿಜಯ್ ಸಿಂಗ್, ತೆಲಂಗಾಣದ ಚಂದೂಲಾಲ್ ಮೊದಲಾದವರ ನಿಧನಕ್ಕೆ ಸಂತಾಪ ಸೂಚಿಸಿ ಅವರುಗಳ ಕೊಡುಗೆಯನ್ನು ಸ್ಮರಿಸಿದರು. ಸದಸ್ಯರ ಗೌರವಾರ್ಥ ಸದನ ಎದ್ದು ನಿಂತು ಮೌನ ಶ್ರದ್ಧಾಂಜಲಿ ಸಲ್ಲಿಸಿತು. Thank you.
ನಂತರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸದನದ ಸಂಪ್ರದಾಯದಲ್ಲಿ ಪ್ರಧಾನಿಯವರು ಸಚಿವ ಸಂಪುಟದ ನೂತನ ಸದಸ್ಯರನ್ನು ಪರಿಚಯಿಸುವಾಗ ಶಾಂತಚಿತ್ತದಿಂದ ಕುಳಿತು ಕೇಳಿ ಅಭಿನಂದಿಸಲಾಗುತ್ತದೆ. ಆದರೆ ಈ ಬಾರಿ ಆ ಸಂಪ್ರದಾಯ ಮರೆಯಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. संसद की सबसे बड़ी स्ट्रेंथ यदि कोई होती है तो वह हेल्दी ट्रेडिशंस होते हैं. ಬಳಿಕ ಸದಸ್ಯರ ಗದ್ದಲದ ನಡುವೆಯೇ ಸ್ಪೀಕರ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಅಧ್ಯಕ್ಷ ಮಹೋದಯ, ಮೈ ಅನುರೋಧ ಕರ್ ರಹಾ ಥಾ ಕಿ ಪೂರಾ ಏಕ್ ಮಿನಿಟ್ ಏಕ್ ಮಿನಿಟ್ ಮೈ ಮಹತ್ವಪೂರ್ಣ ವಿಷಯ ಪರ್ ಕರ್ ರಹಾ ಹೂ ಮಹತ್ವಪೂರ್ಣ ವಿಷಯ ಪರ್ ಮಾನ್ಯ ರಾಜನಾಥ್ ಸಿಂಗ್ ಜೀ ಬತಾ ರಹೇ ಕೋಯಿ ಐಸಿ ಆಪ್ ಉಠಾಯಿಯೇ ಮುದ್ದಾ ಕೋಯಿ ಆಪತ್ತಿ ನಹೀ ಪ್ಲೀಸ್ ಏಕ್ ಮಿನಿಟ್ ಔರ್ ಕ್ರಮ ಸಂಖ್ಯಾ 6 ಪರ್ ಮೇರೇ ಸ್ವಯಂ ಕೆ ನಾಮ್ ಕೆ ಆಗೇ. ಮಧ್ಯಾಹ್ನ ಸದನ ಸಮಾವೇಶಗೊಂಡಾಗ ಅರ್ಜುನ್ ಮೇಘವಾಲ್ ಕಾಗದ ಪತ್ರ ಮಂಡನೆ ಮಾಡಿದರು. ಮತ್ತೊಮ್ಮೆ ಸದನ ಸಮಾವೇಶಗೊಂಡಾಗಲೂ ಪ್ರತಿಪಕ್ಷ ಸದಸ್ಯರು ಧರಣಿ ಘೋಷಣೆ ಮುಂದುವರಿಸಿದರು. ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸರ್ಕಾರ ಯಾವುದೇ ವಿಷಯದ ಕುರಿತ ಚರ್ಚೆಗೆ ಸಿದ್ಧವಿದೆ ಎಂದು ಹೇಳಿದರು. ನಂತರ ಪೆಗಾಸಸ್ ಮೂಲಕ ಗಣ್ಯರ ದೂರವಾಣಿಗಳ ಹ್ಯಾಕ್ ಮಾಡಿರುವ ಕುರಿತಂತೆ ಬಂದಿರುವ ಮಾಧ್ಯಮ ವರದಿಗಳಿಗೆ ಸಂಬಂಧಿಸಿದಂತೆ ಸಂಪರ್ಕ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿಕೆ ನೀಡಿ ಈ ಸುದ್ದಿ ಆಧಾರರಹಿತವಾಗಿದೆ ಮತ್ತು ಭಾರತದ ಪ್ರಜಾತಂತ್ರಕ್ಕೆ ಕಳಂಕ ತರುವ ಪ್ರಯತ್ನವಾಗಿದೆ, ಈ ವರದಿಯಲ್ಲಿ ಯಾವುದೇ ಹುರುಳಿಲ್ಲ ಎಂದರು. ಪ್ರತಿಪಕ್ಷ ಸದಸ್ಯರು ಗದ್ದಲ ನಿಲ್ಲಿಸದ ಕಾರಣ ಸ್ಪೀಕರ್ ಕಲಾಪವನ್ನು ನಾಳೆಗೆ ಮುಂದೂಡಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಂಡಿದ್ದು ಮೇಲ್ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ರಾಷ್ಟ್ರಗೀತೆ ಮೊಳಗುವುದರೊಂದಿಗೆ ಕಲಾಪ ಆರಂಭಗೊಂಡಿತು. ಸಭಾಪತಿ ಎಂ ವೆಂಕಯ್ಯ ನಾಯ್ಡು ಮೇಲ್ಮನೆಯ ಸಭಾನಾಯಕರಾಗಿ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಪ್ರಧಾನಿಯವರು ನೇಮಕ ಮಾಡಿರುವುದಾಗಿ ಸಂಸದೀಯ ವ್ಯವಹಾರಗಳ ಸಚಿವರಿಂದ ಸಂವಹನ ಬಂದಿದೆ ಎಂಬ ವಿಷಯವನ್ನು ಸದನಕ್ಕೆ ತಿಳಿಸಿದರು. ಈ ಹಿಂದೆ ಸದನದ ನಾಯಕರಾಗಿದ್ದ ಥಾವರ್ಚಂದ್ ಗೆಹ್ಲೋಟ್ ಅವರು ಕರ್ನಾಟಕ ರಾಜ್ಯಪಾಲರಾಗಿ ನೇಮಕಗೊಂಡು ಅಧಿಕಾರ ವಹಿಸಿಕೊಂಡಿದ್ದಾರೆ ಎಂದು ಸದನಕ್ಕೆ ತಿಳಿಸಿದ ಸಭಾಪತಿಯವರು ರಾಜ್ಯಸಭಾ ಸದಸ್ಯರಾಗಿ ಅವರ ಕೊಡುಗೆಯನ್ನು ಶ್ಲಾಘಿಸಿದರು. ಶಂಕರ್ ಭಟ್, ಡಾಕ್ಟರ್ ರಮೇಂದ್ರ ಕುಮಾರ್ ಯಾದವ್ ರವಿ, ಶ್ರೀ ಜಗನ್ನಾಥ್ ಪ್ರಸಾದ್ ಪಹಾಡಿಯಾ, ಶ್ರೀಮತಿ ಶಾಂತಿ ಪಹಾಡಿಯಾ ಅಂಡ್ ಶ್ರೀ ದಿಲೀಪ್ ಕುಮಾರ್ ಅವರ್ ಪಾಪ್ಯುಲರ್ ಸಿನಿ ಪರ್ಸನಾಲಿಟಿ ಒರಿಜಿನಲಿ ನೋನ್ ಆಸ್ ಯೂಸಫ್ ಸರ್ವರ್ ಖಾನ್ ಅಂಡ್ ಶ್ರೀ ಮಿಲ್ಕಾ ಸಿಂಗ್ ದ ಲೆಜೆಂಡರಿ ಟ್ರ್ಯಾಕ್ ಅಂಡ್ ಫೀಲ್ಡ್ ಸ್ಪ್ರಿಂಟ. ಬಳಿಕ ನೂತನ ರಾಜ್ಯಸಭಾ ಸದಸ್ಯರಾದ ವಹಾಬ್ ಪ್ರಮಾಣವಚನ ಸ್ವೀಕರಿಸಿದರು. ಕಳೆದ ಮಾರ್ಚ್ನಿಂದ ಇಲ್ಲಿಯವರೆಗೆ ನಿಧನರಾದ ರಾಜ್ಯಸಭೆಯ ಸದಸ್ಯರಾದ ಡಾ ರಘುನಾಥ ಮಹಾಪಾತ್ರ, ಶ್ರೀ ರಾಜೀವ್ ಸಾತೋ ಮತ್ತು ಮಾಜಿ ಸದಸ್ಯರುಗಳಾದ ಪ್ರೊಫೆಸರ್ ಎನ್ಎಂ ಕಾಂಬ್ಲೆ, ಭಗವತಿ ಸಿಂಗ್, ಅಜಿತ್ ಸಿಂಗ್, ಮಾತಂಗ್ ಸಿನ್ಹಾ, ಜಿತೇಂದ್ರ ಭಾಯ್, ಜಗನ್ನಾಥ್ ಪಹಾಡಿಯಾ, ಶಾಂತಿ ಪಹಾಡಿಯಾ, ಚಿತ್ರನಟ ದಿಲೀಪ್ ಕುಮಾರ್, ಶ್ರೇಷ್ಠ ಕ್ರೀಡಾಪಟು ಮಿಲ್ಕಾ ಸಿಂಗ್ ಮೊದಲಾದವರ ನಿಧನಕ್ಕೆ ಸಂತಾಪ ಸೂಚಿಸಿ ಅಗಲಿದ ಗಣ್ಯರ ಕೊಡುಗೆ ಸ್ಮರಿಸಿದರು. ಸದಸ್ಯರು ಎದ್ದು ನಿಂತು ಅಗಲಿದ ಗಣ್ಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಶ್ರೀ ಮಿಲ್ಕಾ ಸಿಂಗ್ ಸೆಕ್ಯೂರ್ಡ್ ಫೋರ್ತ್ ಪೊಸಿಷನ್ ಇನ್ ದಿ 400 ಮೀಟರ್ ಫೈನಲ್ಸ್ ಎಟ್ ದ 1960 ರೋಮ್ ಒಲಿಂಪಿಕ್ಸ್ ಅಂಡ್ ದ ನ್ಯಾಷನಲ್ ರೆಕಾರ್ಡ್ ಹಿ ಸೆಟ್ ಆನ್ ದ ಡೇ ವಾಸ್ ಬ್ರೋಕನ್ ಓನ್ಲಿ ಆಫ್ಟರ್ 38 ಇಯರ್ಸ್ ಡಿಪಾರ್ಟೆಡ್. ಹಾಲಿ ಸಚಿವರಾಗಿದ್ದ ರಘುನಾಥ ಪಾತ್ರ ಮತ್ತು ಸಾಥೋ ಅವರ ಗೌರವಾರ್ಥ ಸದನವನ್ನು ಕೆಲಕಾಲ ಮುಂದೂಡಲಾಯಿತು. ಮತ್ತೆ ಸದನ ಸಮಾವೇಶಗೊಂಡಾಗ ಸಭಾಪತಿಯವರು ಎಲ್ಲ ಸದಸ್ಯರಿಗೂ ಮುಂಗಾರು ಅಧಿವೇಶನಕ್ಕೆ ಸ್ವಾಗತ ಕೋರಿ ಕಳೆದ ಒಂದೂವರೆ ವರ್ಷದಿಂದ ಕೊರೋನಾ ಸಾಂಕ್ರಾಮಿಕ ವಿಶ್ವದ ಜನರನ್ನು ಕಾಡುತ್ತಿದೆ, ಅನಿಶ್ಚಿತ ವಾತಾವರಣ ನಿರ್ಮಾಣವಾಗಿದೆ, ಈ ಸಮಯದಲ್ಲಿ ಸಂಘಟಿತ ಹೋರಾಟ ಪ್ರಯತ್ನದಿಂದ ಕಣ್ಣಿಗೆ ಕಾಣದ ವೈರಾಣುವಿನ ಸಂಕಷ್ಟದಿಂದ ಹೊರಬರಬೇಕಾದ ಅಗತ್ಯವಿದೆ ಎಂದರು. The House stands adjourned for 1 hour. 254ನೇ ಅಧಿವೇಶನ ಇದಾಗಿದ್ದು ಇದು ಫಲಪ್ರದವಾದ ಚರ್ಚೆಗೆ ಸಾಕ್ಷಿ ಎಂದು ಹಾರೈಸಿ ಪ್ರಧಾನಿಯವರಿಗೆ ನೂತನ ಸಚಿವರನ್ನು ಸದನಕ್ಕೆ ಪರಿಚಯಿಸಲು ಅವಕಾಶ ನೀಡಿದರು. ಪ್ರತಿಪಕ್ಷ ಸದಸ್ಯರು ಕ್ರಿಯಾಲೋಪ ಎತ್ತಿ ಗದ್ದಲ ಎಬ್ಬಿಸಿದರು. ಗದ್ದಲದ ನಡುವೆಯೇ ನೂತನ ಸಚಿವರ ಪರಿಚಯ ಮಾಡಲು ಮುಂದಾದ ಪ್ರಧಾನಿ
ಈ ದೇಶದ ರೈತರ ಮಕ್ಕಳು ಹೆಚ್ಚಿನ ಸಂಖ್ಯೆ ಮಹಿಳೆಯರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸೋದರರು ಮಂತ್ರಿಗಳಾಗಿದ್ದು ಅವರ ಪರಿಚಯವನ್ನು ಸದನಕ್ಕೆ ಮಾಡಿಸುತ್ತಿರುವುದು ಹಲವರಿಗೆ ಇಷ್ಟವಾಗುತ್ತಿಲ್ಲ ಎಂದು ಆರೋಪಿಸಿದರು. This disease has not only dented the health of the people but also the economies of across the globe, resulting in a multitude of adverse effects on the lives and livelihoods. Mantri mandal ke naye sadasyon ka is sadan mein parichay karane ke liye aadesh kiya hai. Aaj ek aisa avsar hai sadan ka jab ಸದನ ನಾಯಕ ಪಿಯೂಷ್ ಗೋಯಲ್ ಬಹು ದಶಕಗಳಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯಕ್ಕೆ ಪ್ರತಿಪಕ್ಷಗಳು ಅಡ್ಡಪಡಿಸುತ್ತಿರುವುದು ನಿಜಕ್ಕೂ ವಿಪರ್ಯಾಸ, ಇದು ಲೋಕತಂತ್ರಕ್ಕೆ ಅಪಾಯಕಾರಿ ಎಂದು ಖಂಡಿಸಿದರು. ಈ ಮಧ್ಯೆ ಪ್ರತಿಪಕ್ಷ ಸದಸ್ಯರು ಘೋಷಣೆ ಕೂಗುತ್ತಾ ಧರಣಿ ನಡೆಸಿದರು. ಸಭಾಪತಿಯವರು ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. मंत्री बनी है उनका परिचय हो रहा है, वो कौन सी महिला विरोधी मानसिकता है कि जिसके कारण इस सदन में उनका नाम भी सुनने को तैयार नहीं है, उनका परिचय भी कराने को तैयार नहीं है. आज बड़ा दुर्भाग्यपूर्ण स्थिति विपक्ष के साथियों ने खड़ी की है और मुझे बड़ा दुख के साथ इसको खंडन करना पड़ रहा है. इस प्रकार का व्यवहार देश की लोकतंत्र की परंपरा के लिए बहुत हानिकारक रहेगा. ಮತ್ತೆ ಸದನ ಸಮಾವೇಶಗೊಂಡಾಗಲೂ ಪ್ರತಿಪಕ್ಷ ಸದಸ್ಯರು ಕ್ರಿಯಾಲೋಪ ಎತ್ತಿ ಗದ್ದಲ ಉಂಟು ಮಾಡಿದರು. ಈ ಮಧ್ಯೆ ಸಚಿವ ಸರ್ಬಾನಂದ ಸೋನೋವಾಲ್ ಪಥದರ್ಶಕ ಸಾಗರ ನೆರವು ಮಸೂದೆ ಮಂಡಿಸಿದರು. ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಗೃಹ ಖಾತೆ ರಾಜ್ಯ ಸಚಿವರ ರಾಷ್ಟ್ರೀಯತೆಗೆ ಸಂಬಂಧಿಸಿದಂತೆ ಕ್ರಿಯಾಲೋಪ ವ್ಯಕ್ತಪಡಿಸಿದರು. ಸಭಾನಾಯಕ ಪಿಯೂಷ್ ಗೋಯಲ್ ಈ ಆರೋಪ ಸತ್ಯಕ್ಕೆ ದೂರವಾಗಿದ್ದು ಸಚಿವರಿಗೆ ಅವಮಾನ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಪ್ರತಿಪಕ್ಷ ಸದಸ್ಯರು ಗದ್ದಲ ಉಂಟು ಮಾಡಿದ ಕಾರಣ ಅಂತಿಮವಾಗಿ ಕಲಾಪವನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. COVID-19 ನಿಗ್ರಹಕ್ಕಾಗಿ ದೇಶವ್ಯಾಪಿ ಲಸಿಕೆ ನೀಡಿಕೆ ವೇಗ ಹೆಚ್ಚಿಸಲು ಮತ್ತು ವಿಸ್ತರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದು ಲೋಕಸಭೆಗೆ ತಿಳಿಸಿದ್ದಾರೆ. ಲೋಕಸಭೆಗೆ ನೀಡಿರುವ ಲಿಖಿತ ಉತ್ತರದಲ್ಲಿ ಅವರು ಮೇ ತಿಂಗಳಲ್ಲಿ ಸರಾಸರಿ ನಿತ್ಯ 19.3 ಲಕ್ಷ ಲಸಿಕೆ ನೀಡಲಾಗುತ್ತಿತ್ತು. ಕೋವಿಡ್ ಲಸಿಕೆ ನೀತಿಯನ್ನು ಜೂನ್ 21ರಂದು ಪರಿಷ್ಕರಿಸಿದ ತರುವಾಯ ಆ ಸರಾಸರಿ ಜೂನ್ ತಿಂಗಳಲ್ಲಿ 41.3 ಲಕ್ಷಕ್ಕೆ ಹೆಚ್ಚಳವಾಗಿದೆ ಎಂದು ತಿಳಿಸಿದ್ದಾರೆ. ಮತ್ತೊಂದು ಪ್ರಶ್ನೆಗೆ ನೀಡಿರುವ ಉತ್ತರದಲ್ಲಿ ಅವರು COVID-19ರಿಂದ ಬಾಧಿತವಾಗಿರುವ ವೈವಿಧ್ಯಮಯ ಆರ್ಥಿಕ ವಲಯಗಳಿಗೆ ಚೈತನ್ಯ ತುಂಬಲು ಜೂನ್ 28ರಂದು ಕೇಂದ್ರ ಸರ್ಕಾರ 6,28,993 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಪ್ರಕಟಿಸಿದೆ. ಸಾಂಕ್ರಾಮಿಕದಿಂದ ಬಾಧಿತ ವಲಯಕ್ಕೆ ಆರ್ಥಿಕ ಪರಿಹಾರ, ಸಾರ್ವಜನಿಕ ಆರೋಗ್ಯದ ಬಲವರ್ಧನೆ, ಪ್ರಗತಿ ಮತ್ತು ಉದ್ಯೋಗಕ್ಕೆ ಚೈತನ್ಯ ನೀಡಲು 3 ವಿಸ್ತೃತ ಪ್ರಮುಖ ಪ್ರವರ್ಗಗಳಲ್ಲಿ 17 ಕ್ರಮಗಳನ್ನು ಸರ್ಕಾರ ಪ್ರಕಟಿಸಿದೆ ಎಂದು ತಿಳಿಸಿದ್ದಾರೆ. ಅಂದಾಜು 25 ಲಕ್ಷ ಸಣ್ಣ ಸಾಲ ಪಡೆಯುವವರಿಗೆ 1,25,000 ರೂಪಾಯಿಗಳವರೆಗೆ ಸಾಲ ಒದಗಿಸಲು, ಸೂಕ್ಷ್ಮ ಹಣಕಾಸು ಸಂಸ್ಥೆಗಳು ಮತ್ತು ಬ್ಯಾಂಕಿಂಗೇತರ ಹಣಕಾಸು ಸಂಸ್ಥೆಗಳಿಗೆ ನೆರವಾಗಲು, ಅವುಗಳಿಗೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ನೀಡಲು ಸರ್ಕಾರ ಖಾತ್ರಿ ಒದಗಿಸಲು ನಿರ್ಧರಿಸಿದೆ ಎಂದು ತಿಳಿಸಿದ್ದಾರೆ. ಆತ್ಮನಿರ್ಭರ ಭಾರತ ರೋಜ್ಗಾರ್ ಯೋಜನೆಯನ್ನು ಮುಂದಿನ ವರ್ಷ ಮಾರ್ಚ್ 31ರವರೆಗೆ ವಿಸ್ತರಿಸಲಾಗಿದೆ ಎಂದು ಅವರು ಉತ್ತರದಲ್ಲಿ ತಿಳಿಸಿದ್ದಾರೆ. ದೇಶದ ಉನ್ನತ ಶಿಕ್ಷಣದಲ್ಲಿ ಆನ್ಲೈನ್ ಕಲಿಕೆ ಮತ್ತು ಪ್ರಾದೇಶಿಕ ಭಾಷೆಯಲ್ಲಿ ವೃತ್ತಿಪರ ಕೋರ್ಸ್ಗಳ ಶಿಕ್ಷಣಕ್ಕಾಗಿ 15ನೇ ಹಣಕಾಸು ಆಯೋಗ 6,143 ಕೋಟಿ ರೂಪಾಯಿಗಳ ಅನುದಾನಕ್ಕೆ ಶಿಫಾರಸು ಮಾಡಿದೆ ಎಂದು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಲೋಕಸಭೆಗಿಂದು ನೀಡಿರುವ ಲಿಖಿತ ಉತ್ತರದಲ್ಲಿ ಅವರು ವ್ಯಾಪಕ ಮುಕ್ತ ಆನ್ಲೈನ್ ಕೋರ್ಸ್ಗಳು, ಡಿಟಿಎಚ್ ವಸ್ತು ವಿಷಯ ಅಭಿವೃದ್ಧಿ, ಡಿಜಿಟಲ್ ತರಗತಿಗಳು ಮತ್ತು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ 25 ಲಕ್ಷ ವಿದ್ಯಾರ್ಥಿಗಳಿಗೆ ಸಾಧನಗಳ ನೀಡಿಕೆ ಮೂಲಕ ಆನ್ಲೈನ್ ಶಿಕ್ಷಣವನ್ನು ಉತ್ತೇಜಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ.
ಕೋವಿಡ್ ಸವಾಲಿನ ನಡುವೆಯೂ ರಾಜ್ಯದಲ್ಲಿ ಸುರಕ್ಷತಾ ಕ್ರಮಗಳೊಂದಿಗೆ ಯಶಸ್ವಿಯಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲಾಗಿದ್ದು ಶೇಕಡಾ 99.67% ವಿದ್ಯಾರ್ಥಿಗಳು ಹಾಜರಾಗಿದ್ದರು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ಪರೀಕ್ಷೆಯ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಅವರು, ಇಂದು ರಾಜ್ಯಾದ್ಯಂತ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ವಿಷಯಗಳಿಗೆ ಪರೀಕ್ಷೆ ನಡೆದಿದೆ. ನೋಂದಾಯಿತ ವಿದ್ಯಾರ್ಥಿಗಳ ಪೈಕಿ ಗರಿಷ್ಠ ಮಟ್ಟದ ಹಾಜರಾತಿ ಇದೆ. ಪ್ರವೇಶ ಪತ್ರ ಸಿಗದೆ ಪರೀಕ್ಷೆಯಿಂದ ವಂಚಿತರಾದವರಿಗೆ ಪೂರಕ ಪರೀಕ್ಷೆಯಲ್ಲಿ ಅವಕಾಶ ನೀಡಲಾಗುವುದು. ಅಂತಹ ಸಂಖ್ಯೆ ಸರಾಸರಿ 3,000 ಇರಬಹುದು ಎಂದು ಹೇಳಿದರು. ಪ್ರವೇಶ ಪತ್ರ ನೀಡಿಕೆಯಲ್ಲಿ ಲೋಪವಾಗಿದ್ದರೆ ಖಾಸಗಿ ಶಾಲೆಗಳ ವಿರುದ್ಧ ಶಿಕ್ಷಣ ಕಾಯ್ದೆಯಡಿ ಕ್ರಮ ಕೈಗೊಳ್ಳಲಾಗುತ್ತದೆ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಖಾಸಗಿ ಶಾಲೆಗಳ ಜೊತೆ ಶಾಮೀಲಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸದೇ ಇದ್ದರೆ ಅವರನ್ನು ತಕ್ಷಣ ಅಮಾನತುಗೊಳಿಸಲಾಗುವುದು ಎಂದರು. ಪರೀಕ್ಷಾ ಸಿಬ್ಬಂದಿ ಮೇಲ್ವಿಚಾರಣೆ ಮಾಡಿದ್ರು, ಮತ್ತು ಪೊಲೀಸ್ ಸಿಬ್ಬಂದಿ ಕೂಡ ಹೊರಗಡೆ ಇದ್ದರು. ಒಟ್ಟು 15 ಶಾಲೆಗಳಿಗೆ ನಾನು ಭೇಟಿ ಕೊಟ್ಟಿದ್ದೆ. ಸಾರಿಗೆ ವ್ಯವಸ್ಥೆಯಲ್ಲಿ ಯಾವುದೇ ಲೋಪವಾಗದಂತೆ ಕ್ರಮ ತೆಗೆದುಕೊಳ್ಳಲಾಗಿದೆ. ಪರೀಕ್ಷೆಯನ್ನು ಹಬ್ಬದಂತೆ ಸಂಭ್ರಮಿಸಲಾಗಿದೆ. ವಿದ್ಯಾರ್ಥಿಗಳು, ಪೋಷಕರು ಮುಕ್ತ ಕಂಠದಿಂದ ಪ್ರಶಂಸಿಸಿದ್ದಾರೆ. ಕೋವಿಡ್ ಸೋಂಕಿತ 58 ವಿದ್ಯಾರ್ಥಿಗಳು ಆರೈಕೆ ಕೇಂದ್ರದಲ್ಲಿ ಪರೀಕ್ಷೆ ಬರೆದಿದ್ದಾರೆ. ನೆರೆ ರಾಜ್ಯದ ವಿದ್ಯಾರ್ಥಿಗಳು 761 ಮಂದಿ ನೋಂದಾವಣಿಯಾಗಿದ್ದರು. ಒಬ್ಬರನ್ನು ಹೊರತುಪಡಿಸಿ ಉಳಿದೆಲ್ಲರೂ ಪರೀಕ್ಷೆ ಬರೆದಿದ್ದಾರೆ. ಪರೀಕ್ಷಾ ಕೇಂದ್ರವನ್ನು ಬದಲಾವಣೆ ಮಾಡಿಕೊಂಡು 10,693 ಮಂದಿ ಪರೀಕ್ಷೆ ಬರೆದಿದ್ದಾರೆ. ಶಿಕ್ಷಕರು, ಅಧಿಕಾರಿಗಳು, ಸಂಘ ಸಂಸ್ಥೆಗಳು ಪರೀಕ್ಷೆ ಯಶಸ್ಸಿಗೆ ಸಹಕರಿಸಿದ್ದಾರೆ ಎಂದರು. ನಾಳೆ ಸಂಜೆ 4 ಗಂಟೆಗೆ 2020-21 ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಿಸಲಾಗುತ್ತದೆ. ಸಂಜೆ 5 ಗಂಟೆಯ ಬಳಿಕ ವೆಬ್ಸೈಟ್ ಮತ್ತು ಕಾಲೇಜಿನಲ್ಲಿ ಫಲಿತಾಂಶ ಲಭ್ಯವಾಗಲಿದೆ ಎಂದು ಅವರು ತಿಳಿಸಿದರು. ವೆಬ್ಸೈಟಲ್ಲಿ ಮತ್ತು ಸಂಬಂಧಪಟ್ಟ ಕಾಲೇಜಲ್ಲೂ ಕೂಡ ಪ್ರಕಟ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಜಲಶಕ್ತಿ ಯೋಜನೆಯಡಿ ರಾಜ್ಯದ 6,000 ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ 232,486 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದರು. ಶಿವಮೊಗ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು, 31,914 ಕೃಷಿ ಹೊಂಡ, 3,549 ತೆರೆದ ಬಾವಿ, 57,079 ಬದು ನಿರ್ಮಾಣ, 438 ಚೆಕ್ ಡ್ಯಾಂ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ, 286 ಕಲ್ಯಾಣಿ, 47,186 ಕೆರೆಗಳು, 704 ಮಳೆ ಕೊಯ್ಲು ಕಾಮಗಾರಿ ಪ್ರಗತಿಯಲ್ಲಿ ಇದೆ. ಇನ್ನು ಮನ್ರೇಗಾ ಯೋಜನೆಯಡಿ 608 ಲಕ್ಷ ಮಾನವ ಉದ್ಯೋಗಗಳನ್ನು ಸೃಷ್ಟಿಸಲಾಗಿದೆ. 48 ಲಕ್ಷ ಮಂದಿಗೆ ಜಾಬ್ ಕಾರ್ಡ್ ನೀಡಲಾಗಿದ್ದು 1,760 ಕೋಟಿ ರೂಪಾಯಿ ಕೂಲಿಯನ್ನು ಪಾವತಿಸಲಾಗಿದೆ. ಈ ಪ್ರಗತಿ ರಾಜ್ಯದ ಇತಿಹಾಸದಲ್ಲೇ ದಾಖಲಾರ್ಹವಾಗಿದೆ. ರಾಜ್ಯದಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಸುಮಾರು 90,000 ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷ, ಉಪಾಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅವರ ಜವಾಬ್ದಾರಿಗಳನ್ನು ಮನವರಿಕೆ ಮಾಡಿಕೊಡುವ ಸಲುವಾಗಿ ಜಿಲ್ಲಾವಾರು ತರಬೇತಿಗಳನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಶಿವಮೊಗ್ಗದಲ್ಲಿ ತರಬೇತಿ ಪೂರ್ಣಗೊಂಡಿದ್ದು, ಜುಲೈ 25 ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ತರಬೇತಿ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಹೇಳಿದರು. ಮಳೆ ನೀರು ಕೊಯ್ಲು 704 ಪ್ರಗತಿಯಲ್ಲಿದೆ. ರೈತರ ಭೂಮಿಯಲ್ಲಿ ಬೆಳೆ ಬೆಳೆಸಲು ನೆರವು, ಈ ತೋಟಗಾರಿಕೆ ಇಲಾಖೆಯ ಮುಖಾಂತರ 23,972 ನಾವು ಜಲಶಕ್ತಿ ಅಭಿಯಾನದ ಮುಖಾಂತರ ಇದನ್ನು ತಗೋತಾ ಇದ್ದೀವಿ. ಕೋವಿಡ್-19 ಮೂರನೇ ಅಲೆಯನ್ನು ಎದುರಿಸಲು ಅನುಕೂಲವಾಗುವಂತೆ ವಿಜಯಪುರ ಜಿಲ್ಲೆಯ ಬಿಎಂ ಪಾಟೀಲ್ ಬಿಎಲ್ಡಿಇ ವೈದ್ಯಕೀಯ ಕಾಲೇಜಿನಲ್ಲಿ 120 ಹಾಸಿಗೆಗಳ ಆರೈಕೆ ಕೇಂದ್ರವನ್ನು ಸಜ್ಜುಗೊಳಿಸಲಾಗಿದೆ. ಇದರಲ್ಲಿ 60 ಆಮ್ಲಜನಕ ಸಹಿತ ಹಾಸಿಗೆಗಳು ಇವೆ. ಮಕ್ಕಳ ಚಿಕಿತ್ಸೆಗೆ 15 ಮಂದಿ ತಜ್ಞ ವೈದ್ಯರನ್ನು ಮತ್ತು 15 ಮಂದಿ ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನು ನಿಯೋಜಿಸಲಾಗಿದೆ. ಮೂರನೇ ಅಲೆ ಮಕ್ಕಳ ಮೇಲೆ ಪರಿಣಾಮ ಬೀರಬಹುದು ಎಂಬ ಮಾಹಿತಿ ಇರುವ ಹಿನ್ನೆಲೆಯಲ್ಲಿ ಅಗತ್ಯವಾದ ಔಷಧಗಳನ್ನು ಸಿದ್ಧವಾಗಿಟ್ಟುಕೊಳ್ಳಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಶುಶ್ರೂಷಕಿ ಉಜ್ವಲ. ಆರೈಕೆ ಕೇಂದ್ರದಲ್ಲಿ ಹೃದಯದ ಏರಿಳಿತಗಳ ಮೇಲೆ ನಿಗಾ ಇಡುವುದು ಸೇರಿದಂತೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಸಜ್ಜುಗೊಳಿಸಲಾಗಿದೆ ಎಂದರು. ಎಮರ್ಜೆನ್ಸಿ ಡ್ರಗ್ಸ್ ಎಲ್ಲಾ ತರದ ಫೆಸಿಲಿಟಿ ಇದೆ ನಮ್ಮಲ್ಲಿ.
ಸ್ಪೆಷಲಿಸ್ಟ್ ಪ್ರೆಡಿಕ್ಟ್ ಮಾಡಿದ್ರು. ಆಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ರಾಜೇಶ್ ಹೊನುಟಗಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಮೂರನೇ ಅಲೆ ಬರಬಹುದು ಎಂದು ಅಂದಾಜಿದೆ. ಅದಕ್ಕೆ ಚಿಕಿತ್ಸೆ ನೀಡುವ ಆಸ್ಪತ್ರೆಯ ವೈದ್ಯರಿಗೆ ಅಂತಾರಾಷ್ಟ್ರೀಯ ನುರಿತ ತಜ್ಞರಿಂದ ತರಬೇತಿ ನೀಡಲಾಗಿದೆ ಎಂದರು. ಚಿಕ್ಕ ಮಕ್ಕಳಿಗೆ ಜಾಸ್ತಿ ಇನ್ಫೆಕ್ಷನ್ ಆಗಬಹುದು ಅಂತ ಒಂದು ಪ್ರೆಡಿಕ್ಷನ್ ಇದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಬಿಎಲ್ಡಿ ವೈದ್ಯಕೀಯ ಮಹಾವಿದ್ಯಾಲಯ ಇದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದೆ. ಇದಕ್ಕಾಗಿ ಚಿಕ್ಕ ಮಕ್ಕಳಿಗಾಗಿ ಸ್ಪೆಷಲ್ ಆಗಿ 120 ಬೆಡ್ಡಿನ ವಾರ್ಡನ್ನು ನಾವು ತಯಾರಿ ಮಾಡಿಕೊಂಡಿದ್ದೇವೆ. ಪ್ರಗಾಸಸ್ ವಿಷಯದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮಾಡಿರುವ ಆರೋಪಗಳನ್ನು ಪಕ್ಷದ ಹಿರಿಯ ಮುಖಂಡ ರವಿಶಂಕರ್ ಪ್ರಸಾದ್ ತಳ್ಳಿಹಾಕಿದ್ದು ಇದು ರಾಜನೀತಿಯ ಶಿಷ್ಟಾಚಾರಕ್ಕೆ ವಿರುದ್ಧವಾದುದಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ದೇಶದಲ್ಲಿ ಮಹತ್ವದ ಘಟನೆಗಳ ಸಮಯದಲ್ಲಿ ಇಂತಹ ಗೊಂದಲ ಮೂಡಿಸುವುದು ಕಾಂಗ್ರೆಸ್ ಪ್ರವೃತ್ತಿಯಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಿಎಎ ವಿಚಾರದಲ್ಲಿ ದೊಡ್ಡ ಗದ್ದಲ ಎಬ್ಬಿಸಲಾಯಿತು. ಈಗ ಸಂಸತ್ ಅಧಿವೇಶನ ನಡೆಯುತ್ತಿರುವಾಗ ಪೆಗಾಸಸ್ ವಿಚಾರ ಮುನ್ನೆಲೆಗೆ ತರಲಾಗಿದೆ ಎಂದು ಆರೋಪಿಸಿದರು. ಬಾಲಾಕೋಟ್ ಉರಿಯಲ್ಲಿ ಯೋಧರ ಶೌರ್ಯಕ್ಕೆ ಸಾಕ್ಷಿ ಕೇಳುವ ಪಕ್ಷದಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ ಎಂದು ಪ್ರಶ್ನಿಸಿದರು. ಗಲ್ವಾನ್ ವಿಚಾರದಲ್ಲಿ ಭಾರತದ ಯೋಧರ ಶೌರ್ಯವನ್ನು ಜಗತ್ತೇ ಮೆಚ್ಚಿಕೊಂಡಿದ್ದರೂ ಕಾಂಗ್ರೆಸ್ ಪಕ್ಷ ಶಂಕೆ ವ್ಯಕ್ತಪಡಿಸುತ್ತದೆ. ಇಂತಹ ಪಕ್ಷ ಪ್ರಗಾಸಸ್ ವಿಚಾರದಲ್ಲಿ ಮಾಡಿರುವ ಎಲ್ಲ ಆರೋಪ ಆಧಾರರಹಿತ ಎಂದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಪರ್ಕ ಸಚಿವ ಅಶ್ವಿನಿ ವೈಷ್ಣವ್ ಲೋಕಸಭೆಯಲ್ಲಿ ಹೇಳಿಕೆ ನೀಡಿದ್ದಾರೆ ಎಂದು ತಿಳಿಸಿದರು. के बारे में जो हम सुपरवाइज करते हैं उसका एक लीगल फ्रेमवर्क है, उसका हम पालन करते हैं. जब तक आप कुछ ऐसा नहीं बताएंगे कि इसका विरोध करके किया. और सबसे बड़ी बात है, जिस कंपनी का पेगासस है उसने इसको डिनाई किया है. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 38,164 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿದೆ. ಒಟ್ಟು ಸೋಂಕಿತರ ಸಂಖ್ಯೆ 3,11,44,229ಕ್ಕೆ ತಲುಪಿದೆ. ಇದೇ ಅವಧಿಯಲ್ಲಿ 38,660 ಮಂದಿ ಚೇತರಿಸಿಕೊಂಡು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 3,08,456ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ ಶೇಕಡ 97.31%. ಒಟ್ಟು 4,21,665 ಸಕ್ರಿಯ ಪ್ರಕರಣಗಳು ಇವೆ. ಈ ಪ್ರಮಾಣ ಶೇಕಡ 1.36%. ಇದೇ ಅವಧಿಯಲ್ಲಿ 499 ಮಂದಿ ಮೃತಪಟ್ಟಿದ್ದು ಇದರೊಂದಿಗೆ ಒಟ್ಟಾರೆ 414,108 ಮಂದಿ ಸಾವಿಗೀಡಾದಂತಾಗಿದೆ. ಇದು ಶೇಕಡ 1.33%. ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮಘಟ್ಟ ವನ್ಯ ಪ್ರದೇಶದಲ್ಲಿ ಅಪರೂಪ ಮತ್ತು ಅವನತಿಯ ಅಂಚಿನಲ್ಲಿರುವ ವಿಶೇಷ ಮರಗಳು ಹಾಗೂ ವನ್ಯ ಸಂಪತ್ತನ್ನು ಸಂರಕ್ಷಿಸಿದ ಕಾರಣಕ್ಕಾಗಿ ವಿಶ್ವಸಂಸ್ಥೆ ಸಿದ್ದಾಪುರ ತಾಲೂಕಿನ ರಾಮ್ಪತ್ರೆ ಜಡ್ಡಿ ಪ್ರದೇಶಕ್ಕೆ 2021 ಸಾಲಿನ ಈಕ್ವೇಟರ್ ಪ್ರಶಸ್ತಿ ಘೋಷಿಸಿದೆ. ಸುಮಾರು $10,000 ಮೊತ್ತದ ಈ ಪ್ರಶಸ್ತಿ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ 7.5 ಲಕ್ಷ ರೂಪಾಯಿಗಳಾಗಿವೆ. ಕೋವಿಡ್ ಕಾರಣದಿಂದಾಗಿ ಈ ಬಾರಿ ವರ್ಚುವಲ್ ಮೂಲಕ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ರಾಮ್ಪತ್ರೆ ಜಡ್ಡಿ ಪ್ರದೇಶದಲ್ಲಿರುವ ಒಂದಂಕಿ ರಾಮ್ಪತ್ರೆ ರಾಮಡಿಕೆ ಮರಗಳು ಅತ್ಯಂತ ಪುರಾತನ ಮತ್ತು ಅರಣ್ಯದ ಮಾಣಿಕ್ಯ ಎಂಬ ಹೆಸರಿಗೆ ಪಾತ್ರವಾಗಿವೆ. ಅವುಗಳನ್ನು ರಕ್ಷಿಸಲು ಸ್ನೇಹಕುಂಜ ಸಂಸ್ಥೆ ನಿರಂತರವಾಗಿ ಕೆಲಸ ಮಾಡುತ್ತಾ ಬಂದಿದೆ. ಡಿಡಿ ನ್ಯೂಸ್ನೊಂದಿಗೆ ಸ್ನೇಹಕುಂಜ ಸಂಸ್ಥೆಯ ಮುಖ್ಯಸ್ಥ ನರಸಿಂಹ ಹೆಗಡೆ, ರಾಮ್ಪತ್ರೆ ಮರಗಳು ಉಸಿರಾಟಕ್ಕಾಗಿ ತಮ್ಮ ಬೇರುಗಳನ್ನು ಭೂಮಿಯ ಮೇಲ್ಮೈಗೆ ಹೊರಚಾಚುವ ಮತ್ತು ಒಳಗಿಳಿಯುವ ಗುಣಲಕ್ಷಣ ಹೊಂದಿವೆ. ಮಣ್ಣಿನ ಸವಕಳಿ ತಪ್ಪಿಸಿ ಫಲವತ್ತತೆಯನ್ನು ರಕ್ಷಿಸಲು ಸಹಕಾರಿಯಾಗುತ್ತವೆ ಎಂದರು. ಅಂತಸೀಮಿತವಾದಂತಹ ಮತ್ತು ತೀರ ಅವಿನಾಶವಾದ ಹಲವಾರು ಸಸ್ಯ ಪ್ರಭೇದಗಳನ್ನು ಮತ್ತು ಉಭಯವಾಸಿಗಳನ್ನು ಹೊಂದಿರುವಂತಹ ಒಂದು ಕಾಡು ಇದಾಗಿದೆ. ಅಲ್ಲಿ ಸ್ಥಳೀಯರಾದ ಪ್ರಕಾಶ್ ತೋರ್ಮೆ, ಊರಿನ ರಾಮ್ಪತ್ರೆ ಜಡ್ಡಿಯಲ್ಲಿ ಸಾಕಷ್ಟು ನೀರು ಲಭ್ಯವಾಗಿದ್ದು ಈ ಮರಗಳಿಂದಲೇ ಬೇಸಿಗೆಯಲ್ಲೂ ನೀರು ದೊರೆಯುವಂತಾಗಿದೆ ಎಂದು ತಿಳಿಸಿದರು. ಜಾಸ್ತಿ ನೀರು ಬಿಡುತ್ತದೆ ಎಲ್ಲ ಕಡೆ. ಏಪ್ರಿಲ್ ಮೇದಲ್ಲಿ ಕಡಿಮೆ ಆದರೆ ಮಳೆ ಇದು ನೀರು ಹರಿಯೋ ನೀರು ನಮ್ಮ ಜಮೀನಿಗೆ ಇದಕ್ಕೆ ಎಲ್ಲ ಸಾಕಾಗುವಷ್ಟು ನೀರು ಅದೇ ಕೊಡ್ತಾ ಇದೆ. ಮತ್ತು ಅದರಲ್ಲಿ ಮಕದೊಳೆ ಕೊಡಲು ಅಲ್ಲೇ ಮತ್ತು ಸಣ್ಣ ಮಕದೊಳೆ ಕೊಡಲು ಹೆಜನಿ ಗುಡ್ಡದ ಬುಡ ಅಂತಾರೆ ಅದಕ್ಕೆ. ಇದನ್ನು ವಿಶಿಷ್ಟ ರಚನೆ DFO SG ಹೆಗಡೆ, ರಾಮ್ಪತ್ರೆ ಪ್ರದೇಶದಲ್ಲಿರುವ ಸಸ್ಯಗಳಿಂದ ಹಲವು ಅನುಕೂಲಗಳು ಇವೆ. ಈ ಸಸ್ಯ ಸಂಪತ್ತಿನಿಂದ ಸದಾಕಾಲ ನದಿ ತೊರೆಗಳು ಹರಿಯುತ್ತಿವೆ.
ಅಪರೂಪದ ಈ ಸಸ್ಯ ಸಂಪತ್ತನ್ನು ರಕ್ಷಿಸಲು ಸಾರ್ವಜನಿಕರ ಸಹಕಾರ ಅಗತ್ಯ ಎಂದರು. ಭೂಮಿಯಲ್ಲಿ ಈ ಪ್ರಭೇದ ಸೀಮಿತವಾಗಿದೆ ಅಂತಂದರೆ ಅತಿಶಯೋಕ್ತಿ ಅಲ್ಲ. ಸಾಮಾನ್ಯವಾಗಿ ಅಷ್ಟೇ ಸೀಮಿತವಾದ ಅರಣ್ಯ ಪ್ರದೇಶ ಇದ್ದರೂ ಸಹ ಇದರಲ್ಲಿ ಇರುವಂಥ ಸಸ್ಯ ಪ್ರಭೇದಗಳು ಸಾಮಾನ್ಯವಾಗಿ 30% ನಮ್ಮ 30% ಸಸ್ಯ ಪ್ರಭೇದಗಳನ್ನು ಈ ಒಂದು ಪ್ರದೇಶದಲ್ಲಿ ನಾವು ಕಾಣಲಿಕ್ಕೆ ಆಗ್ತಾ ಇದೆ ಅಲ್ಲಿಗೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈಋತ್ಯ ಮುಂಗಾರು ಚುರುಕುಗೊಂಡಿದೆ. ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಭಾಗದಲ್ಲಿ ಮಳೆಯಾಗಿದೆ. ಮುಲ್ಕಿಯಲ್ಲಿ ಅತಿ ಹೆಚ್ಚು 10 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಭಟ್ಕಳ, ಗುಂಡುಗುರ್ತಿ, ಆಗುಂಬೆ 9, ಹುಂಚದಕಟ್ಟೆ, ಅಗ್ರಹಾರ, ಕೋಣಂದೂರು, ಅರಸಾಳು 8, ವಿಜಯಪುರ, ಶಿರಾಳಿ, ಕೋಟಾ 7, ಮಂಕಿ, ಹೊನ್ನಾವರ, ಭೀಮರಾಯನಗುಡಿ, ಕವಡಿಮಟ್ಟಿ, ಸೇಡಂ, ತೀರ್ಥಹಳ್ಳಿ, ಭಾಗಮಂಡಲ, ಹರಪನಹಳ್ಳಿ 6, ಸುಳ್ಯ, ಉಪ್ಪಿನಂಗಡಿ, ಮೂಡಬಿದರೆ, ಸುಬ್ರಹ್ಮಣ್ಯ, ಕಾರವಾರ, ಪಣಂಬೂರು, ಬಸಗೋಡು, ಕದ್ರಾ, ಸೈದಾಪುರ, ಹೊಳೆಹೊನ್ನೂರಿನಲ್ಲಿ ತಲಾ 5 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಸಮುದ್ರ ತೀರದಲ್ಲಿ ಮೇಲ್ಮೈಗಾಳಿ ಗಂಟೆಗೆ 40-50 ಕಿಲೋಮೀಟರ್ ವೇಗದಲ್ಲಿ ಬೀಸಲಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಕೆಲವೊಮ್ಮೆ ಬಿರುಗಾಳಿ ಸಹಿತ ಮಳೆ ಸಾಧ್ಯತೆ. ಗರಿಷ್ಠ 28, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ನಿರೀಕ್ಷೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿರೋಧ ಪಕ್ಷಗಳ ಗದ್ದಲದ ನಡುವೆಯೂ ಸಂಸತ್ ಕಲಾಪ. ರೈತರ ಮಕ್ಕಳು ಸೇರಿದಂತೆ ಎಲ್ಲಾ ವರ್ಗದವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ದೇಶಾದ್ಯಂತ ಕೊರೋನಾ ಲಸಿಕಾ ಅಭಿಯಾನ ಚುರುಕುಗೊಳಿಸಲು ಕಾರ್ಯಯೋಜನೆ. ಆರ್ಥಿಕ ಪುನಶ್ಚೇತನಕ್ಕೆ ಮತ್ತಷ್ಟು ಕ್ರಮ, ನಿರ್ಮಲಾ ಸೀತಾರಾಮನ್. ಕೋವಿಡ್ ಮುಂಜಾಗ್ರತೆಯೊಂದಿಗೆ ಮೊದಲ ದಿನದ ಎಸ್ಎಸ್ಎಲ್ಸಿ ಪರೀಕ್ಷೆ ಯಶಸ್ವಿ. ನಾಳೆ ದ್ವಿತೀಯ ಪಿಯುಸಿ ಫಲಿತಾಂಶ, ಸಚಿವ ಎಸ್ ಸುರೇಶ್ ಕುಮಾರ್. ಮನ್ರೇಗಾ ಯೋಜನೆಯಡಿ ಮಾನವ ಉದ್ಯೋಗ ದಿನ ಸೃಷ್ಟಿಗೆ ಆದ್ಯತೆ. 6,000 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಮಗಾರಿ, ಕೆಎಸ್ ಈಶ್ವರಪ್ಪ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.